ಒಂದು ಊರಿನಲ್ಲಿ ಒಂದು ತಾಯಿ ಹಾಗೂ ಮರಿ ಏಡಿ ವಾಸಿಸುತ್ತಿದ್ದವು ಮರಿಯೇಡಿ ರಸ್ತೆಯಲ್ಲಿ ಹಾಗೆ ನಡೆದುಕೊಂಡು ಹೋಗುತ್ತಿತ್ತು ತಾಯಿ ಏಡಿ ಅದನ್ನು ನೋಡುತ್ತಾ ಇತ್ತು ಅದು ತನ್ನ ಮರಿಗೆ ಏಕೆ ನೀನು ನೇರ ನಡೆಯದೆ ಪಕ್ಕ ಪಕ್ಕ ನಡೆಯುತ್ತಿದ್ದೀಯಾ ಎಂದು ಕೇಳಿತು ನೇರವಾಗಿ ನಡೆ ಎಂದು ಜೋರಾಗಿ ತಾಯಿಯೇಡಿ ಹೇಳಿತು ನೇರ ನಡೆಯಲು ಮರಿ ಮರಿಯೇಡಿ ಮತ್ತೆ ಪಕ್ಕಪಕ್ಕವೇ ನಡೆಯತೊಡಗಿತು ತಾಯಿ ಏಡಿ ಮರಿಕೆ ನಿನ್ನ ಕಾಲಿನ ಬೆರಳುಗಳನ್ನು ಮುಂದೆ ತೋರಿಸುತ್ತ ನಡೆ ಎಂದು ಗದರಿಸಿದಳು ಮರಿ ಪದೇ ಪದೇ ಪ್ರಯತ್ನ ಮಾಡಿ ವಿಫಲವಾಯಿತು ಆಗ ತಾಯಿ ಎತ್ತು ನಾನು ಈಗ ನಡೆದು ತೋರಿಸುತ್ತೇನೆ ನೀನು ನೋಡಿ ಕಲಿತುಕೋ ಎಂದಿತು ಅದು ನಡೆಯಲು ಪ್ರಾರಂಭಿಸಿದಾಗ ತಾನು ಕೂಡ ಬದಿಯಾಗಿ ಅಂದರೆ ಪಕ್ಕಪಕ್ಕ ನಡೆಯುತ್ತಿದ್ದಾನೆಂದು ತಿಳಿಯಿತು ಅದರ ಮುಖ ಬಾಡಿತು ಹಾಗೂ ಏಟಿಗಳು ನೇರವಾಗಿ ನಡೆಯಲು ಸಾಧ್ಯವಿಲ್ಲ ಎಂದು ತಿಳಿಯಿತು ಮತ್ತು ತನ್ನ ಮರಿಯ ಬಳಿ ಕ್ಷಮೆ ಕೇಳಿತು ಹೌದು ಪ್ರಿಯರೇ ನಾವು ಇತರರನ್ನು ಟೀಕಿಸುವ ಮೊದಲು ಅಥವಾ ತಿದ್ದಲು ಹೋಗುವ ಮೊದಲು ನಮ್ಮ ಬಗ್ಗೆ ಯೋಚಿಸಬೇಕು ನಾವು ಮಾಡಲು ಸಾಧ್ಯವಿಲ್ಲದ ಕಾರ್ಯದ ವಿಷಯದಲ್ಲಿ ಇತರರನ್ನು ಖಂಡಿಸಬಾರದು ನಾವು ಇತರರಲ್ಲಿ ತಪ್ಪನ್ನು ಹುಡುಕುವುದನ್ನು ಬಿಡಬೇಕು ಜನರು ನಮ್ಮಲ್ಲಿರುವ ತಪ್ಪನ್ನು ಹೇಳಿದಾಗ ನಾವು ಚಿಂತೆಗೊಳಗಾಗದೆ ನಾವು ದೇವರನ್ನು ದೃಷ್ಟಿಸಿ ದೇವರಲ್ಲಿ ಸಹಾಯ ಕೇಳಬೇಕು ಮನುಷ್ಯರನ್ನು ಮೆಚ್ಚಿಸುವ ಬದಲು ದೇವರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ ಹಾಗಾದರೆ ಇಂದಿನಿಂದ ನಮ್ಮ ಬಗ್ಗೆ ನಾವು ತಿಳಿದುಕೊಂಡು ದೇವರ ಚಿತ್ತಕ್ಕೆ ವಿಧೇಯರ ಹಾಕಿ ಜೀವಿಸೋಣವೇ